ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ರಚನೆಗೂ ಮುನ್ನವೇ ನನ್ನನ್ನು ಬಿಜೆಪಿಗೆ ಆಹ್ವಾನ ನೀಡಲಾಗಿತ್ತು ಎಂದು ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥಣಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ರಚನೆಗೂ ಮುನ್ನವೇ ನನ್ನನ್ನು ಬಿಜೆಪಿಗೆ ಬರುವಂತೆ ಆಹ್ವಾನ ನೀಡಲಾಗಿತ್ತು ಎಂದು ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಥಣಿ ಉಪಚುನಾವಣೆ ಕ್ಷೇತ್ರದ ಪ್ರಚಾರದಲ್ಲಿ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್, ದೋಸ್ತಿ ಸರ್ಕಾರದ ರಚನೆಗೂ ಮುನ್ನವೇ ಗೋಕಾಕ್ ಮೂಲದ ದೊಡ್ಡವರು ನನ್ನನ್ನು ಹೈದರಾಬಾದ್ನಲ್ಲಿ ಸಭೆ ಇದೆ ಎಂದು ಕರೆದು ಬಿಜೆಪಿಗೆ ಸೇರುವಂತೆ ಆಹ್ವಾನ ನೀಡಿದ್ದರು. ಅವರ ಮಾತನ್ನು ಕೇಳಿ ನನ್ನ ಎದೆ ನಡುಗಿತು. ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಎಲ್ಲೂ ಬರುವುದಿಲ್ಲ ಎಂದು ಹೇಳಿ ಸಭೆಯಿಂದ ಹೊರಬಂದೆ ಎಂದು ಹೇಳಿದ್ದಾರೆ. ವಿಧಾನಸಭೆ ಚುನಾವಣೆ ನಡೆದು ಫಲಿತಾಂಶ ಬಂದು ಒಂದೇ ವಾರದಲ್ಲಿ ಕಾಂಗ್ರೆಸ್ ಬಿಡಲು ನಿರ್ಧರಿಸಿದ್ದ ಅವರಿಗೆ ಈ ಬಾರಿ ಮತದಾರರು ತಕ್ಕ ಪಾಠ ಕಲಿಸಲಿ ಎಂದು ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಹೋಗೋಣ ಅಂತ ಹೇಳಿ ನಮ್ಮೆಲ್ಲ ನಾನು ಮಾತೇಶಣ್ಣ ಇಬ್ರು ಆನಾ ಹೈದರಾಬಾದ್ದಾಗ ಶುರುವಾಗಿತ್ತು, ಬೇರೆ ಕಡೆ ಶುರುವಾಗಿತ್ತು ಕೇಳ್ರು. ಹೈದರಾಬಾದ್ದಾಗ ಶುರುವಾಗಿತ್ತಿದ್ದಲ್ಲ, ಇನ್ನೂ ಕರ್ನಾಟಕ ರಾಜ್ಯದಾಗ ಸರ್ಕಾರ ಬಂದಿರ್ಲಿಲ್ಲವ, ಸರ್ಕಾರ ರಚನೆನ ಆಗಿರ್ಲಿಲ್ಲ, ಯಾರು ಮುಖ್ಯಮಂತ್ರಿನೂ ಆಗಿರ್ಲಿಲ್ಲ. ನನ್ನ ಇವ್ರನ್ನ ಕರೆದ್ರು ಬಿಜೆಪಿಗೆ ಹೋಗೋಣ ನಡಿ ಅಂತ. ನನ್ನ ಮಂತೇಶ್ ಕೌಸಲಿಯನ್ ಕರೆದ್ರು ಬೆಳಗಾವಿ ಜಿಲ್ಲಾದ ಮೀಟಿಂಗ್ ತಗೊಂಡ್ರು ಬಂದು ದೊಡ್ಡವರು ಶ್ರೀಮಂತ್ ಪಾಟೀಲ್, ಮಹೇಶ್ ಕುಮಟಳ್ಳಿ ಒಬ್ರು ದೊಡ್ಡ ಮನುಷ್ಯರು, ನಾನಿಬ್ರು, ವಿವೇಕರಾವ್ ಪಾಟೀಲ್, ಬಿಜೆಪಿ ಹೋಗೋಣ ಅಂತಂದ್ರು. ನಾನ್ದೇ ಯವಾನ ಬರುದಿಲ್ಲ, ಎದಿನ ಹೊಡಿತ್ ನಾನು, ನನ್ನ ಪಕ್ಷ ಇಷ್ಟು ದೊಡ್ಡ ಅಕ್ಕಿನ ಮಾಡೈತಿ, ನಾ ಬರೋದಿಲ್ಲ. ಮಾಂತೇಶಣ್ಣನು ಹಂಗ ಹೇಳಿದ್ರ, ನಮ್ಮ ಕಡೆಯಿಂದ ಆಗೋದಿಲ್ಲ, ನಾವು ಪಕ್ಷ ದ್ರೋಹ ಮಾಡ. ನಾವಿಬ್ರು ಮೀಟಿಂಗ್ ಬರ್ಕಾಸ್ ಮುರ್ದ ಬಿಟ್ಟು ಮೀಟಿಂಗ ಎದ್ದ ಬಂದು ನಾವಿಬ್ರು ಯಾಕ ಈ ಮಾತು ಹೇಳತ್ತೇನಂತಂದ್ರ, ಅಥಣಿ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಹೋಗಿದ್ದೀನಿ, ನನಗೆ ದುಡ್ಡು ಬಿಡುಗಡೆ ಮಾಡಲಿಲ್ಲ ಹೋಗಿದ್ದೀನಿ ಅಂತ ಏನು ಮಹೇಶ್ ಕುಮಟಳ್ಳಿ ಅವ್ರು ಸುಳ್ಳು ಮಾತಾಡಕತ್ತಾರಲ್ಲ, ಇದು ಸರ್ಕಾರ ರಚನೆ ಆದ್ದರಿಂದ ಅವ್ರ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿ ಅಂತ ಅಂಗಲಾಚಿದಾಗ ಕೊಡ್ಲಿಲ್ಲ ಅಂತ ಅವ್ರು ಬಿಜೆಪಿ ಹೋಗಲ್ಲ. ಇದು ಬರೀ ಆರಿಸಿ ಬಂದು MLA ಆಗಿ 7-8 ದಿನಕ್ಕನ ಬಿಜೆಪಿ ಹೋಗೋ ಪ್ಲಾನ್ ಅವ್ರು ಮಾಡಿದ್ರು. ನಿಮಗ್ ಮೋಸ ಮಾಡ್ತಾ ಇದಾರೆ, ನಮಗ್ ಮೋಸ ಮಾಡಿದ್ರು, ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದಾರೆ. ಅಂತವ್ರಿಗೆ ತಕ್ಕ ಪಾಠ ಕಲಿಸ್ಲೇಬೇಕು ಬಂಧುಗಳೇ, ನೀವು ಶಾಣೆ ಆಗಲೇಬೇಕು. ಪದೇ ಪದೇ ಮೂರ್ಖಕ್ಕೆ ನೀವು ಇದನ್ನ ಮಾಡ್ಕೊಳಕ್ ಹೋಗಿ ಮೋಸ ಹೋಗಬಹುದು. ನಿಮ್ಮ ನಂಬಿಕೆಗೆ ನಿಮ್ಮ ವಿಶ್ವಾಸಕ್ಕೆ ದ್ರೋಹವಾಗುತ್ತ ನಾವು ಒಮ್ಮೆ ಮೋಸ ಹೋಗಿ ಇನ್ನೊಮ್ಮೆನೂ ನೀವು ಮೋಸ ಹೋಗ್ತೇನಂತಂದ್ರ ಇದು ನಿಮಗೆ ನೀವು ದ್ರೋಹ ಬಗದಂಗೆ. ಅಥಣಿ ಕ್ಷೇತ್ರದ ಸ್ವಾಭಿಮಾನ ಮತದಾರರಿಗೆ ನಿಮಗ್ ನೀವು ಸ್ವಂತ ದ್ರೋಹ ಬಗದಂಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಓಟ್ ಇಲ್ಲ ಅಥಣಿಯಾಗ, ನನ್ನ ಓಟ್ ಇರೋದು ಬೆಳಗಾವಿ ಒಳಗಡೆ, ಬೆಳಗಾವಿ ಗ್ರಾಮೀಣ ಒಳಗಡೆ. ಮೋಸ ಮಾಡಿದವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು, ಮೋಸ ಮಾಡಿದವ್ರಿಗೆ ದೇವರು ಮೆಚ್ಚೋದಿಲ್ಲ. ಪಾರ್ಟಿ ಚೇಂಜ್ ಮಾಡಿಲ್ರಿ ಮಹೇಶ್ ಕುಮಟಳ್ಳಿ ಇವತ್ತ, ಆದ್ರೆ ಬರೀ ಬಂದಾಗ, ನೆರೆ ಬಂದಾಗ, ಬರ ಇದ್ದಾಗ ನನ್ ಜನರ ಜೊತೆ ಅವ್ ಉಳ್ಕೊಂಡಿದ್ದಂದಿದ್ರ ನಾವು ಕೂಡ ಇಷ್ಟು ಗಟ್ಟಿ ಧ್ವನಿಯೊಳಗಡೆ ಮಾತಾಡಕ್ ನಮಗೂ ಬರ್ತಿರ್ಲಿಲ್ಲ. ಆದ್ರೆ ಅವ್ನ ಮನುಷ್ಯತ್ವನ ಇಲ್ಲ, ಮುಗ್ಧ ಮುಖದ ಮುಖವಾಡ ಹಾಕೊಂಡು ಅದ್ರ ಹಿಂದ್ಗಡೆ ಏನಿದೆ ನಮಗೂ ಗೊತ್ತಿಲ್ಲ. ಬಂಧುಗಳೇ ಹೇಳ್ತಾನೆ, ದ್ರೋಹ ಆಯ್ತಂತವ್ರು, ಮೋಸ ಮಾಡಿದ್ರಂತ ಕಾಂಗ್ರೆಸ್ ಪಕ್ಷದವ್ರು, ಅನುದಾನ ಕೊಡ್ಲಿಲ್ಲ ಅಭಿವೃದ್ಧಿಗೆ, ಅಥಣಿ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಬಿಜೆಪಿ ಸೇರ್ಕೊಂಡೆ ಅಂತ ಮಾತಾಡ್ತಾರಲ್ಲ, ನಾಚಿಗಾಗೋದಿಲ್ಲ ಇವರಿಗೆ, ಸುಳ್ಳು ಮಾತಾಡಕ್ ನಾಚಿಗೆ.